Namaste ellarigu, welcome back to fresh brand new video. First of all, thanks to everyone. Nimma last eradu video ge tumba support madidre. So namma Dr. Arun Shetty sir video agirbodu, namdu Chikkamagalur vlog agirbodu. So nimma support inda tumba video famous agide. So ide tara namma ella video ge support madi adashtu olle content na nimma mundi tarlikke nanu try martene. So let's start this video. Welcome back once again. If you're watching me for the first time, I do vlogging, I do short films, I do travel, I explore the places, I record it in my camera and I bring in front of you. So let's continue this video. But tumba silent aitala actually place. So we want music. Music goes kara nanathara one magic unt actually. So let's start. So nan itara 1 2 3 anta on the clap hodithena, one clap alle full music on agutte. So I'll show you how it works. 1 2 3 music volume up, volume down, music change up, two claps. 1 2 yes, volume down. So I could do this magic because nanatra ondu great power untu. Great power, great andre maha, power andre strength, bala anta helbodu. So great power, maha bala. So actually Mahabal nan friend who edits all my videos, actually avanu Bangalore alli work martidane, nanu Mangalore alli work martidene, nanu vlogging goskara ee tara videos madlikoskara nanu special time tegittidene. So avanu kuda avundu work duty time inda avanu separate times tegidu nanu ella videos na edit martane. So enta comedy andre ee video kuda avane edit martidane, matte ee tara videos avanu nodi mostly thumba nappirbeku. See, he is trying hard, avan time tegidu avane edit martidane. So nanu sapa andre yavya tara hosasa videos ತರಬೇಕಂತ. ಸೊ ನಾನು ಪ್ಲ್ಯಾನ್ ಮಾಡ್ತಿರ್ತೇನೆ. ಸೊ ಕ್ಯಾಮ್ರಾ ಮುಂದೆ ನಾನು ಮಾತ್ರ ಕಾಣ್ತೇನೆ, ಬಟ್ ಕ್ಯಾಮ್ರಾ ಹಿಂದ್ಗಡೆ ನನ್ನ ಫ್ರೆಂಡ್ಸ್, ನನ್ನ ಫ್ಯಾಮಿಲಿ, ನನ್ನ ಕಲೀಗ್ಸ್. ಸೊ ಒಂದು ಟೀಮ್ ಥರ ವರ್ಕ್ ಮಾಡ್ತಾ ಇರತ್ತೆ ಆಲ್ವೇಸ್ ಟು ಬ್ರಿಂಗ್ ಎ ಗುಡ್ ಕಂಟೆಂಟ್ ಇನ್ ಫ್ರಂಟ್ ಆಫ್ ಯು. ಸೊ ಈ ಜನರ ಸಪೋರ್ಟ್ ಒಟ್ಟಿಗೆ ನಿಮ್ಮ ಸಪೋರ್ಟ್ ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಆಗಲೇ ಇವರೆಲ್ಲ ಸಪೋರ್ಟ್ಗೂ ಒಂದು ಅರ್ಥ ಸಿಗುತ್ತೆ, ಓಕೆ ಈ ಥರ ಆಯಿತು, ಓಕೆ ನೆಕ್ಸ್ಟ್ ಏನು ಮಾಡಬೇಕು. ಸೊ ನಮ್ಮ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನೀವು ನನ್ನ ಎಲ್ಲ ಓಲ್ಡ್ ವೀಡಿಯೋಸ್ ನೋಡಿರ್ಬೋದು. ಸೊ ಒಂದು ವೀಡಿಯೋಯಿಂದ ಇನ್ನೊಂದು ವೀಡಿಯೋ ಇಂಪ್ರೂವ್ ಆಗ್ತಾ ಇದ್ದೇವೆ, ಎಡಿಟಿಂಗ್ ಇಂಪ್ರೂವ್ ಆಗ್ತಾ ಉಂಟು, ವ್ಲಾಗಿಂಗ್ ಇಂಪ್ರೂವ್ ಆಗ್ತಾ ಉಂಟು. ಸೊ ನಾವು ಇಲ್ಲಿ ಎಕ್ಸ್ಪರ್ಟ್ಸ್ ಅಲ್ಲ, ಸೊ ನಾವು ಕೂಡ ಕಲಿತಿದ್ದೇವೆ. ಸೊ ದಿಸ್ ಥಿಂಗ್ಸ್ ಆರ್ ನ್ಯೂ ಟು ಯು. ಸೊ ನಿಮಗೂ ಕೂಡ ಇದು ಹೊಸದು, ನಮಗೂ ಕೂಡ ಇದು ಹೊಸದು. ಸೊ ವ್ಲಾಗಿಂಗ್ ಅಷ್ಟು ಫೇಮಸ್ ನಮ್ಮ ಕಡೆ ಆಗಿಲ್ಲ. ಸೊ ಅದನ್ನು ತರಬೇಕಂತಲೇ ನಾನು ಒಂದು ಟ್ರೈ ಮಾಡ್ತಿದ್ದೇನೆ, ಪ್ಲೇಸಸ್ ಹೋಗಿ ಎಕ್ಸ್ಪ್ಲೋರ್ ಮಾಡೋದು. ಸೊ ಆಗಲಿ ಅಲ್ಲಿದ್ದ ಆ ಪ್ಲೇಸಸ್ ಬಗ್ಗೆ ಹೇಳೋದು, ಆ ಪ್ಲೇಸ್ ನಾನು ಹೋಗಿ ಬಂದ ಮೇಲೆ ಎಷ್ಟೋ ತುಂಬ ವೀಡಿಯೋಸ್. ಸಪೋಸ್ ಈಗ ಸ್ಕೂಬಾ ಡೈವಿಂಗ್ ಇರ್ಬೋದು, ಸೊ ನಾನು ಲಾಸ್ಟ್ ಇಯರ್ ವೀಡಿಯೋ ಮಾಡಿದ್ದೆ, ಅದಾದಮೇಲೆ ಅರೌಂಡ್ 5 to 10,000 ವೀಡಿಯೋಸ್, 10,000 ವ್ಯೂಸ್ ಬಂದಿದೆ. ಸೊ ಅದಾದಮೇಲೆ ಅವರ ಬುಕ್ಕಿಂಗ್ಸ್ ಕೂಡ ತುಂಬ ಜಾಸ್ತಿ ಆಗಿದೆ. ಸೊ ಇಟ್ ಡಸಂಟ್ ಮೀನ್ ದ್ಯಾಟ್ ನಾನು ಮಾಡಿದ ಮೇಲೆ ಅಂತ ಅಲ್ಲ, ಜನರಿಗೆ ಗೊತ್ತಿಲ್ಲ. ಸೊ ಆ ಜನರನ್ನ ರೀಚ್ ಮಾಡೋ ಕೆಲಸ ನಮ್ಮದು ಅಂತ ಹೇಳ್ತಾ ಲೆಟ್ಸ್ ಕಂಟಿನ್ಯೂ ದಿಸ್ ವಿಡಿಯೋ. ಈ ವಿಡಿಯೋಗೋಸ್ಕರ ಐ ಹ್ಯಾವ್ ದಿಸ್ ಟೂ ಕೊರಿಯರ್. ಸೊ ಐ ಹ್ಯಾವ್ ಟು ಅನ್ಬಾಕ್ಸ್ ದಿಸ್. ಫಸ್ಟ್ ಲೆಟ್ಸ್ ಅನ್ಬಾಕ್ಸ್ ದಿಸ್ ಕೊರಿಯರ್ ಫ್ರಾಮ್ ಐ ವೇರ್ ಲ್ಯಾಬ್ಸ್. ಸೊ ಆ್ಯಕ್ಚುಲಿ ದಿಸ್ ಶೇಡ್ಸ್ ನಾನು ಇಟ್ಸ್ ಬೀನ್ 2 weeks ಇದು ನನಗೆ ಬಂದು, ಬಟ್ ವಿಡಿಯೋ ಮಾಡೋಣ ಅಂತ ನಾನು ವೇಟ್ ಮಾಡ್ತಾ ಇದ್ದೆ. ಸೊ ಐ ಹ್ಯಾವ್ ನಾಟ್ ಅನ್ಬಾಕ್ಸ್ ದಿ ಕ್ಯಾಟ್. Looks like this. So yes, shades. iwearlabs.com. good packing. So ಎರಡು ಶೇಡ್ಸ್ ನಾನು ಆರ್ಡರ್ ಮಾಡಿದ್ದು. ಎರಡು ಯಾಕಂತ ಹೇಳಿದರೆ, ಒಂದು ಶೇಡ್ಸ್ ಮೇಲೆ ಅಂದರೆ ಒಂದು ಆರ್ಡರ್ ಮಾಡಿದ ಮೇಲೆ ನೆಕ್ಸ್ಟ್ ಶೇಡ್ಗೆ ನನಗೆ 73% ಆಫ್ ಇತ್ತು. ಸೊ ಆಲ್ಮೋಸ್ಟ್ ಬೈ ಒನ್ ಗೆಟ್ ಒನ್ ಫ್ರೀ ಥರ ಇತ್ತು. ಸೊ ಈ ಶೇಡ್ಸ್ 99.9% ಎಲ್ಲ ಯೂಟ್ಯೂಬರ್ಸ್, ಎಲ್ಲ ಸೆಲೆಬ್ರಿಟೀಸ್ ಸೊ ಇದನ್ನೇ ಆರ್ಡರ್ ಮಾಡ್ತಾರೆ, ಬಿಕಾಸ್ ದ ಕ್ವಾಲಿಟಿ ಈಸ್ ಐ ಶೋ ಯು ವೇಟ್. ಸೊ ಎರಡು ಗ್ಲಾಸ್ ಕೂಡ ಸಪ್ರೇಟ್ ಸಪ್ರೇಟ್ ಪೌಚಸ್ಸಲ್ಲಿ ಬಂದಿದೆ. ಸೊ ಮತ್ತು ಇವರು ಇಷ್ಟು ಕಡಿಮೆ ಪ್ರೈಸಲ್ಲಿ
ನೀವು ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡ್ಬೋದು ಪ್ರೈಸ್. ಸೊ ಇಷ್ಟು ಕಡಿಮೆ ಪ್ರೈಸಲ್ಲಿ ಇವರು ಇಷ್ಟು ಒಳ್ಳೆ ಕ್ವಾಲಿಟಿ ಶೇರ್ಸ್ ಕೊಡ್ತಿದ್ದಾರೆ. ಮೇ ಬಿ ದಟ್ ಈಸ್ ದ ರೀಸನ್ ಎಲ್ಲರೂ ಇದನ್ನು ಪ್ರಿಫರ್ ಮಾಡ್ತಾರೆ. ಸೊ ಇಷ್ಟು ಒಳ್ಳೆ ಪೌಚ್, ಹಾರ್ಡ್ ಪೌಚ್, ಮತ್ತು ಅವರ ಪ್ಯಾಕಿಂಗ್ ಕೂಡ ಅಷ್ಟೇ ಚೆನ್ನಾಗಿದೆ. ಪ್ಲಸ್ ಇದು ಗ್ಲಾಸ್ ಶೇಡ್ಸ್ ಕ್ಲೀನ್ ಮಾಡಲಿಕ್ಕೆ ಇವರು ವೈಪ್ಸ್ ಕೂಡ ಕೊಟ್ಟಿದ್ದಾರೆ. ಮೇ ಬಿ ದಟ್ ಈಸ್ ದ ರೀಸನ್ ದೇ ಪ್ರೊವೈಡ್ ಅಂದರೆ ಅಷ್ಟು ಫೇಮಸ್ ಇದೆ ಇದು. ಸೊ ಇಷ್ಟು ಒಳ್ಳೆ ನಮ್ಮ ಸರ್ವಿಸ್ ಆಗಲಿ ಪ್ಯಾಕಿಂಗ್ ಆಗಲಿ ಕೊಡ್ತಿದ್ದಾರೆ, ಕ್ವಾಲಿಟಿ ಪ್ರಾಡಕ್ಟ್ ಅವರು ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ಅದಕ್ಕೋಸ್ಕರ ಮೋಸ್ಟ್ಲಿ ಎಲ್ಲರೂ ಇದನ್ನು ಯೂಸ್ ಮಾಡ್ತಿದ್ದಾರೆ. ಸೊ ನನ್ನ ಫೇವ್ರೆಟ್ ಕಲರ್ ಇದು ಆ್ಯಕ್ಚುಲಿ. ಸಿಲ್ವರ್ ಶೇಡ್ಸ್. ಸೊ ಸನ್ ಗ್ಲಾಸಸ್, ವಾಚ್, ಶೂಸ್. ನನಗೆ ಲೈಕ್ ನಂದು ತುಂಬ ಕಲೆಕ್ಷನ್ಸ್ ಇರುತ್ತೆ. ಸೊ ಸೊ ತುಂಬ ಸ್ಟರ್ಡಿ ಆಗಿದೆ ಫ್ರೇಮ್ ಕೂಡ. ಇನ್ನೋ ಇದು ಈ ಶೇಡ್ಸ್ದು ಒಂದು ಒಳ್ಳೆ ಪಾಯಿಂಟ್ ಏನಂತ ಹೇಳಿದರೆ ಇದು ಸ್ಕ್ರ್ಯಾಚ್ ಪ್ರೂಫ್. ಸೊ ನೋಡಬೇಕು ಇದು ಹೇಗೆ ಅಂತ. ಈಗ ನಾರ್ಮಲ್ ಯೂಟ್ಯೂಬರ್ಸ್ ಅಂದರೆ ಫುಲ್ ಆನ್ ವರ್ಕ್ ಮಾಡ್ತಿರ್ತಾರೆ. ಸೊ ಟ್ರಾವೆಲ್ ಟೈಮಲ್ಲೆಲ್ಲ ಇವರು ತುಂಬ ಯೂಸ್ ಮಾಡ್ತಾರೆ. ಸೊ ಅವರಿಂದನೇ ಇದು ತುಂಬ ಒಂದು 8 to 9 months ಈ ಥರ ಬರ್ತೀರಂದ್ರೆ ನಮಗಿದು ಆಲ್ಮೋಸ್ಟ್ ಒಂದು 1.5-2 years ತನಕ ಸ್ಕ್ರ್ಯಾಚ್ ಪ್ರೂಫ್ ಬರಬಹುದು. ಸೊ ನೋಡ್ತೀನಿ ಇದ್ರ ಬಗ್ಗೆ ರಿವ್ಯೂ ಕೂಡ, ಫುಲ್ ಯೂಸೇಜ್ ರಿವ್ಯೂ ಕೂಡ ನಾನು ಬರುವ ದಿವಸದಲ್ಲಿ ಕೊಡ್ತಾ ಇರ್ತೇನೆ. ಸೊ ಇನ್ನೊಂದು ಗ್ಲಾಸ್. ಇದು ಪರ್ಪಲ್ ಕಲರ್. ಸೊ ಇದು ಫೇಮಸ್, ಇದು ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬರ್ಸ್ ಹತ್ರ ಇದೆ ಈ ಕಲರ್. ಸೊ ಈ ಚೆಕ್ಸ್ ಪರ್ಪಲ್. ಸೊ ಇದು ಇಂದೋರಿಂದ ನಿಮ್ಗೆ ಗೊತ್ತಾಗ್ತಿಲ್ಲ. ಸೊ ವೆನ್ ಎವರ್ ಐ ಟ್ರಾವೆಲ್ ಐ ವಿಲ್ ಗಿವ್ ಎ ಬೆಸ್ಟ್ ರಿವ್ಯೂ ಆಫ್ ದಿಸ್. ಸೊ ಇಟ್ ಲುಕ್ಸ್ ಲೈಕ್ ದಿಸ್. ಸೊ ನನಗೆ ಇದು ಸ್ಪೋರ್ಟ್ಸ್ ಗ್ಲಾಸಸ್ಸೇ ನನಗೆ ಈ ಥರ ಇಷ್ಟ. ಈ ಫ್ರೇಮ್, ಈ ಥರ ಫ್ರೇಮ್, ಸ್ಕ್ವೇರ್ ಫ್ರೇಮ್ಸ್ ಇರೋದೇ ನನಗೆ ಇಷ್ಟ. ಸೊ ನಾನು ಬೇರೆ ಎವಿಯೇಟರ್ಸ್ ಆಗಲಿ ನಾನು ಯೂಸ್ ಮಾಡಿಲ್ಲ. ಸೊ ಗ್ಲಾಸ್ ಥಿಕ್ನೆಸ್ ಆಗಲಿ, ಇದು ಫ್ರೇಮ್ಸ್ ಆಗಲಿ ತುಂಬ ಚೆನ್ನಾಗಿರುತ್ತೆ. ಸೊ ನನಗೆ ಎಲ್ಲರೂ ನಾರ್ಮಲಾಗಿ ಕ್ವೆಶನ್ ಮಾಡ್ತಾರೆ, ಯಾಕೆ ನೀನು ಎಲ್ಲ ವೀಡಿಯೋಸಲ್ಲೂ ಸನ್ ಗ್ಲಾಸಸ್ ಹಾಕ್ಕೊಂಡೇ ಇರ್ತೀಯ ಅಂತ. ಸೊ ಯಾಕಂತ ಹೇಳಿದರೆ ಒಂದು ರೀಸನು. ಸೊ ಏನಂದರೆ ಆ್ಯಕ್ಚುಲಿ ಇದು ಫ್ರಂಟ್ ಕ್ಯಾಮ್ರಾ, ನಮ್ಮದು ಲೆಫ್ಟ್ ಸೈಡ್ ಕ್ಯಾಮ್ರಾ ಇದೆ. ಸೊ ನಾನು ಕ್ಯಾಮ್ರಾ ನೋಡಿ ಮಾತಾಡಬೇಕಾ ಅಥವಾ ಸ್ಕ್ರೀನ್ ನೋಡಿ ಮಾತಾಡಬೇಕಾ? ಸೊ ಕೆಲವೊಮ್ಮೆ ನಾನು ಆಚೆ ಈಚೆ ಸ್ವಲ್ಪ ನೋಡ್ತಾ ನೋಡ್ತಾ ಮಾತಾಡ್ತೀನಿ. ಸೊ ವಾಟ್ ಹ್ಯಾಪನ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಂತ ಗೊತ್ತಾಗಲ್ಲ. ಸೊ ಅದೇ ನಾನು ಶೇರ್ಸ್ ಹಾಕೊಂಡು ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಂತ ಹೇಳ್ತಾರೆ, ನಿಮ್ಗೆ ಗೊತ್ತಾಗಲ್ಲ. ಸೊ ಬಿಕಾಸ್ ನಾನು ಶೇರ್ಸ್ ಹಾಕೊಂಡಿರ್ತೀನಿ. ಸೊ ದ್ಯಾಟ್ ಈಸ್ ದ ರೀಸನ್ ಐ ವಿಲ್ ಶೇರ್. ಸೊ ಫಾರ್ ದಿಸ್ ವಿಡಿಯೋ, ಒನ್ ಆಫ್ ದಿ ಬೆಸ್ಟ್ ಶೇಡ್ಸ್, ಕಲರ್ಸ್ ಆಗಿರ್ಬೋದು, ಫ್ರೇಮ್ಸ್ ಆಗಿರ್ಬೋದು ಫ್ರಮ್ iwearlabs.com. ಆ್ಯಂಡ್ ಒನ್ ಮೋರ್ ಥಿಂಗ್, ಮಹಾಬಲ್ ಐ ನಾನು ಮಹಾಬಲ್ನ ನೆಕ್ಸ್ಟ್ ಅಥವಾ ಮೋಸ್ಟ್ಲಿ ಇಲ್ಲ, ನಂದು ಸ್ಕೂಬಾ ಡೈವಿಂಗ್ ವ್ಲಾಗ್ ನೀವು ನೋಡಿದರೆ ಅದರಲ್ಲಿ ಅವನು ಇದ್ದಾನೆ. ಸೊ ನೀವು ನೋಡ್ಬೋದು, ಇಲ್ಲ ಅಂದರೆ ಐ ವಿಲ್ ಇಂಟ್ರೊಡ್ಯೂಸ್ ರೀ ಒನ್ಸ್ ಅಗೇನ್ ಮೋಸ್ಟ್ಲಿ ಇನ್ ವೆನ್ ಎವರ್ ಐ ವಿ ಮೀಟ್. ಸೊ ಪ್ರೊಬಬ್ಲಿ ಜಾತ್ರೆ ವ್ಲಾಗ್ ಅಲ್ಲಿ ಮಾಡಿದರೆ ಇನ್ ಕೇಸ್. ಸೊ ಜಾತ್ರೆ ಬಗ್ಗೆ ಎಕ್ಸಾಕ್ಟ್ ನಂಗೆ ಡೇಟ್ಸ್ ಗೊತ್ತಾಗ್ತಾ ಇಲ್ಲ. ಸೊ ಅದೇನಾದರೂ ಇದ್ದರೆ ನಮ್ಮ ಊರಿನ ಜಾತ್ರೆಯಲ್ಲಿ ಇಫ್ ಈ ಎಲ್ಲರೂ ಮೀಟ್ ಆಗ್ತೀವಿ ಅಂತ ಪ್ಲ್ಯಾನ್ ಆಗಿದೆ, ಸೊ ಆಗ ವ್ಲಾಗಲ್ಲಿ ನಾನು ಇಂಟ್ರೊಡ್ಯೂಸ್ ಮಾಡಿಸ್ತೇನೆ. ಸೊ ಇನ್ನೊಂದು ಸೆಕೆಂಡ್ ಕೊರಿಯರ್. ಆ್ಯಕ್ಚುಲಿ ಇದು ನಾನು ಓಪನ್ ಮಾಡಿದ್ದೆ, ಸಾರಿ, ಬಿಕಾಸ್ ಏನಂತ ಹೇಳಿದರೆ ಇದೊಂದು ಇಲೆಕ್ಟ್ರಾನಿಕ್ ಇದು ಐಟಮ್. ಸೊ ಯಾಕಂತ ಹೇಳಿದರೆ ಇದನ್ನು ನಾ ಆರ್ಡರ್ ಮಾಡಿದ್ಮೇಲೆ 15 days ನಮ್ಮದು ಅಂದರೆ ಇಫ್ ಏನಾದರೂ ಡಿಫೆಕ್ಟ್ ಏನಾದರೂ ಇದ್ದರೆ ನಾವು ರಿಟರ್ನ್ ಮಾಡಬೇಕು. ಸೊ ವೀಡಿಯೋ ಮಾಡೋ ತನಕ ನಂಗೆ ವೇಟ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ದ್ಯಾಟ್ ಈಸ್ ದ ರೀಸನ್ ಐ ಓಪನ್ ಇಟ್ ಅರ್ಲಿಯರ್. ಓಕೆನಾ? ಸೊ ದ್ಯಾಟ್ ಈಸ್ ದ ರೀಸನ್ ನಾನು ಮೊದಲೇ ಓಪನ್ ಮಾಡಿದ್ದು. ಆ್ಯಕ್ಚುಲಿ ಇದು ಮೈಕ್. ಸೊ ವ್ಲಾಗಿಂಗ್ ಓಕೆ, ಕ್ಯಾಮ್ರಾಸ್ ಆಗಲಿ ಓಕೆ, ವಿಡಿಯೋ ಕ್ವಾಲಿಟಿ ಇಂಪ್ರೂವ್ ಆಗಿದೆ. ಸೊ ವಾಯ್ಸ್ ಕ್ವಾಲಿಟಿ ಕೂಡ ಇಂಪ್ರೂವ್ ಮಾಡಲಿಕ್ಕೋಸ್ಕರನೇ ನಾನಿದು ಮೈಕನ್ನು ಆರ್ಡರ್ ಮಾಡಿದೆ. ಸೊ ದಿಸ್ ಈಸ್ ಫ್ರಮ್ ಬೋಯಾ, ಬೋಯಾ ಕಂಪನಿ ಮೈಕ್, BY-MM1. ಸೊ ಈ ಮೈಕ್, ಸೊ ಇದರ ಆ್ಯಕ್ಚುಲಿ ಇದು ಕೂಡ ಇಂಡೋರಲ್ಲಿ ನಿಮಗೆ ನಾನು ಎಕ್ಸಾಕ್ಟ್ ಈ ಥರ ಬರುತ್ತೆ ಇದು. ಸೊ ಇದು ಡೆಡ್ ಕ್ಯಾಟ್. ಸೊ ಅಂದರೆ ಇದು ಆ್ಯಕ್ಚುಲಿ ಇದ್ರೊಳಗಡೆ ಮೈಕ್ ಇರೋದು ತುಂಬ ಚಿಕ್ಕದು, ಈ ಥರ ಮೈಕ್ಸ್ ಇರುತ್ತೆ. ಸೊ ಇದು ಮೈಕ್.
ಸೊ ಈಗ ಏನಾಗುತ್ತೆ ಅಂದರೆ ಇದನ್ನು ಫಿಲ್ಟರ್ ಆಗಿ ಯೂಸ್ ಮಾಡ್ತಾರೆ. ಸಪೋಸ್ ಈಗ ನಾನೊಂದು ತುಂಬ ನಾಯ್ಸಿ ಪ್ಲೇಸಲ್ಲಿ ಹೋಗ್ತಿದ್ದಾನೆ, ತುಂಬ ವೆಹಿಕಲ್ ಹಾರ್ನ್ಸ್ ಆಗಲಿ ವಿಂಡ್ ಏರ್ ನಾಯ್ಸ್ ಎಲ್ಲ ಇದ್ದರೆ, ಸೊ ಇದೇನು ಮಾಡುತ್ತೆ ಅಂದರೆ ಇದು ಅದೆಲ್ಲ ನಾಯ್ಸನ್ನು ಫಿಲ್ಟರ್ ಮಾಡಿ, ಸೊ ಅದರ ಹತ್ತಿರ ಅರೌಂಡ್ ಒಂದು 5 to 6 feet ಹತ್ತಿರ ಇರೋ ವಾಯ್ಸು, ಅಂದರೆ ನಾವು ಮಾತಾಡಿರೋ ವಾಯ್ಸು, ಸೊ ಅದನ್ನು ಮಾತ್ರ ಫಿಲ್ಟರ್ ಮಾಡಿ ಇದರೊಳಗಡೆ ಟ್ರಾನ್ಸ್ಫರ್ ಮಾಡಿ, ಸೊ ಇದೊಂದು ಈ ಕೇಬಲ್ ಥ್ರೂ ಫೋನ್ಗಾದರೆ ಫೋನ್ ಕ್ಯಾಮ್ರಾ ಆದರೆ ಕ್ಯಾಮ್ರಾಸು ಇದು ಯೂಸ್ ಆಗುತ್ತೆ. ಸೊ ಇದರೊಟ್ಟಿಗೆ ಒಂದು ಪೌಚ್ ಕೂಡ ಕೊಟ್ಟಿದ್ದಾರೆ. ಸೊ ಇಂಡೋರಲ್ಲಿ ನಾನು ಈಗ ಒಂದು ಟೆಸ್ಟ್ ಮಾಡ್ತೇನೆ. ಸೊ ಈಗ ವಾಯ್ಸ್ ಏನು ಕೇಳ್ತಿದ್ದೀರಲ್ಲ ನೀವು, ಸೊ ಇದು ನಾನು ಫೋನ್ ಕ್ಯಾಮ್ರಾದಿಂದ. ಸೊ ಫೋನ್ ಕ್ಯಾಮ್ರಾದು ಅಂದರೆ ಫೋನ್ದು ವಾಯ್ಸೇ ಚೆನ್ನಾಗಿರುತ್ತೆ, ಯಾಕಂತ ಹೇಳಿದರೆ ಇದು ಇಂಡೋರ್ ಪ್ಲೇಸ್ ಅಲ್ಲ, ಸೊ ಇಟ್ ಪ್ರಿಟಿ ಒಳ್ಳೆ ವಾಯ್ಸೇ ಕೊಡುತ್ತೆ. ಸೊ ಈಗ ನಾವು ಸ್ವಿಚ್ ಟು, ನಾನು ಇದನ್ನು ಸ್ವಿಚ್ ಮಾಡ್ತೇನೆ. ಸೊ ಈಗ ನೀವು ವಾಯ್ಸ್ ಕೇಳ್ತಿರೋದು ರೋಡ್ ಮೈಕ್ರೋಫೋನಿಂದ, ನಿಮ್ಗೆ ಅಷ್ಟು ಡಿಫ್ರೆನ್ಸ್ ಗೊತ್ತಾಗಲಿಕ್ಕಿಲ್ಲ, ಬಟ್ ಯಾಕಂತ ಹೇಳಿದ್ರೆ ಈ ಪ್ಲೇಸ್ ತುಂಬಾ ಸೈಲೆಂಟ್ ಉಂಟು ಮತ್ತು ಇದು ಇಂಡೋರು. ಸೊ ಆ್ಯಕ್ಚುಲಿ ಈ ಮೈಕ್ ತುಂಬ ಚೆನ್ನಾಗಿ ವರ್ಕ್ ಮಾಡೋದು ಅಂತ ಹೇಳಿದ್ರೆ, ಅಂದರೆ ಇದರ ಒಳ್ಳೆ ಪರ್ಫಾರ್ಮೆನ್ಸ್ ನಾವು ನೋಡಬೇಕಂತ ಹೇಳಿದರೆ ನಾಯ್ಸಿ ಪ್ಲೇಸಲ್ಲೇ ರೆಕಾರ್ಡ್ ಮಾಡಬೇಕು. ಸೊ ವೆನ್ ಎವರ್ ಐ ಗೋ ಔಟ್ ಸೈಡ್, ವೆನ್ ಐ ಡು ವ್ಲಾಗ್ ಯಾವಾಗಾದ್ರೂ ನಾನು ಹೊರಗಡೆ ಮಾಡಿದಾಗ, ಸೊ ಆಗ ಈ ಮೈಕ್ರೋಫೋನ್ದು ರಿಯಲ್ ಟೆಸ್ಟ್ನ ನಿಮಗೆ ತೋರಿಸ್ತೇನೆ. ಸೊ ಅಂತ ಹೇಳ್ತಾ ಇದೊಂದು ಶಾರ್ಟ್ ಸಿಂಪಲ್ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೇನೆ. ಸೊ ಮುಂದೆ ಬರುವಂಥ ಎಲ್ಲ ವಿಡಿಯೋಸ್ಗೂ ಕೂಡ ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ ಅಂತ ಕೇಳ್ತಾ, ಥ್ಯಾಂಕ್ಸ್ ಅ ಲಾಟ್ ಫಾರ್ ವಾಚಿಂಗ್. ಇದೇ ಥರ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ನನ್ನ ಎಲ್ಲ ಓಲ್ಡ್ ವಿಡಿಯೋಸ್ ಕೂಡ, ನನ್ನ ಶಾರ್ಟ್ ಮೂವೀಸ್ ಕೂಡ ಇದೆ. ಸೊ ಅದನ್ನು ಕೂಡ ನೋಡಿ. ಯಾವತ್ತು ಹೇಳಿದಾಗೆ ನಿಮ್ಮ ಜೀವನ ನಿಮ್ಮ ಇಷ್ಟದ ಹಾಗೆ ನೀವು ಜೀವಿಸಿ ಅಂತ ಹೇಳ್ತಾ, ಸಿಗ್ತೀನಿ ನಮಗೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಮಿಥುನ್ ಶೇಟ್ ಯೂಟ್ಯೂಬ್ ಚಾನಲ್. ಯೋ ಓಕೆ, ಲೆಟ್ಸ್ ಸ್ಟಾರ್ಟ್ ದಿಸ್ ವಿಡಿಯೋ.